ಆಗಿರ್ತಕ್ಕಂಥ ಗುಜನಳ್ಳಿ ರಾಮೂರು ಅವರು ಭಾಗಿಯಾಗಿದ್ದಾರೆ. ಮತ್ತೆ ಬಹುಜನ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪ್ಪಲಮಡುಗು ಶಂಕರ್ ಅವರು ಭಾಗಿಯಾಗಿದ್ದಾರೆ. ನಮ್ಮ ಮೈನಾರಿಟಿ ಕಮಿಟಿಯ ವಿವಿಧ ಮುಖಂಡರು ಮತ್ತೆ ಕಲೀಂರವರು, ತೌಸಿಫ್, ಸುಲ್ತಾನ್, ಇನ್ನೂ ವಿವಿಧ ಮುಖಂಡರು ಭಾಗಿಯಾಗಿದ್ದಾರೆ. ಅದೇ ರೀತಿ ಕಸೂರೆಡ್ಡಹಳ್ಳಿ ರಮೇಶ್ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕಲಾಮಂಡಳಿ ಕಡೆಯಿಂದ ಜಗದೀಶ್ರವರು ಭಾಗಿಯಾಗಿದ್ದಾರೆ, ಹರೀಶ್ರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ನಮ್ಮ ಮುತ್ಯಾಲಪೇಟೆಯ ಕಿತಾರ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ಭಾಷಾರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಮುಖಂಡರಾಗಿರ್ತಕ್ಕಂಥ ಭುಜನಹಳ್ಳಿ ಚೌಡಪ್ಪರವರು ಭಾಗಿಯಾಗಿದ್ದಾರೆ, ಸಂಗಸಂದ್ರ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ರಾಮಚಂದ್ರರವರು ಭಾಗಿಯಾಗಿದ್ದಾರೆ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಮಗಲ್ ಮುರಳಿರವರು ಭಾಗಿಯಾಗಿದ್ದಾರೆ, ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಮ್ನಹಳ್ಳಿ ಜಗದೀಶ್ರವರು ಭಾಗಿಯಾಗಿದ್ದಾರೆ. ಇಷ್ಟೋ ಸಂಘಟನೆಗಳ ಮುಖಾಂತರ ಏನು ಒಂದು ಸಂವಿಧಾನದ ಜಾಗೃತಿ ಅಂತೇಳಿ, ಆ ಸಂವಿಧಾನದನ್ನ ಯಾವ ರೀತಿ ನಾವು ಉಳಿಸ್ಕೊಬೇಕಾಗಿದೆ, ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಯಾವ ರೀತಿ ಸಾಗಬೇಕಾಗಿದೆ, ಸಂವಿಧಾನದ ಹಕ್ಕನ್ನ ನಾವು ಯಾವ ರೀತಿ ಚಲಾಯಿಸಬಹುದಾಗಿದೆ ಅನ್ನೋದನ್ನ ಒಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಒಂದು ಐಕ್ಯತಾ ಹೋರಾಟ ಚಾಲನಾ ಸಮಿತಿ ಅಂತೇಳಿ ಏನು ನನ್ನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಸಹ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಸಂವಿಧಾನ ಉಳಿವಿಗಾಗಿ ನಾವು ಒಂದು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅಂಥ ಒಂದು ತೀರ್ಮಾನವನ್ನು ಸಹ ನಾವು ಒಪ್ಕೊಳ್ಬೇಕು. ಒಪ್ಕೊಳ್ಳೋದ್ರ ಜೊತೆ ಇವತ್ತು ನಾವು ಬುಧವಾರದಂದು, ಮುಂದೆ ಬರ್ತಕ್ಕಂಥ ಬುಧವಾರದಂದು ನಮ್ಮ ತಾಲೂಕಿನ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಎಲ್ಲ ಮುಖಂಡರನ್ನು ಮತ್ತು ಎಲ್ಲ ಕಾರ್ಯಕರ್ತರನ್ನು, ಎಲ್ಲ ಸಮುದಾಯದ ಹಿರಿಯರು, ಕಿರಿಯರು, ಯುವ ಮಿತ್ರರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ವಿವಿಧ ಪರ ಸಂಘಟನೆಗಳವರನ್ನು ಸಹ ಆ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬರನ್ನು ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಎಲ್ಲ ಮಿತ್ರ ಸಂಘಟನೆಗಳನ್ನು ಇವತ್ತೊಂದು ತೀರ್ಮಾನ ತಗೊಂಡು ಆ ಚಾಲನೆ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮಿತ್ರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಐಕ್ಯತಾ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದಂತೆ ನಮ್ಮ ಎಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟು ಪ್ರದರ್ಶನವನ್ನು ನಾವು ಬುಧವಾರ ದಿವಸ ನಡೆಸ್ಕೊಳ್ಳಿಕ್ಕೆ ಎಲ್ಲ ಮುಖಂಡರ ತೀರ್ಮಾನದಂತೆ ಇಲ್ಲಿ ಸಭೆಗೆ ಬಂದಿದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ. ಉಳಿದಿದ್ದು ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವನ್ನು ನಮ್ಮ ಮುಖಂಡರಾದ ವಿಜಯ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ನಮ್ಮ ಹಿಂದಿನ ಪೀಳಿಗೆ ಉಳಿಸಿಕೊಳ್ಳಲು ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಕರಪತ್ರವನ್ನು ಇದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಏನಂದರೆ, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದರೆ ನಾವೆಲ್ಲ ಜಾಗೃತರಾಗಿ JDS BJPಯನ್ನು ತೊಲಗಿಸಿ ಕಾಂಗ್ರೆಸ್ಗೆ ಮತ ಹಾಕಬೇಕು. ಯಾಕೆ ಅಂದರೆ, ಅದರ ಒಂದು ಪ್ರಸ್ತಾವನೆಗೆ ಕರ್ನಾಟಕ ಎದ್ದೇಳು ಅಂತ ಒಂದು ಪುಸ್ತಕ ಇದೆ. 10 ವರ್ಷದಲ್ಲಿ ಅವರು ಏನು ನಮಗೆ ಗ್ಯಾರಂಟಿಗಳಂತ ಹೇಳಿ ಇಡೀ ಭಾರತ ದೇಶದ ಆರ್ಥಿಕತೆ, ವಿದ್ಯಾರ್ಥಿಗಳ ಭವಿಷ್ಯತ್ತು ಹಾಳು ಮಾಡಿರೋದು ಎಲ್ಲ ಈ ಪುಸ್ತಕದಲ್ಲಿದೆ. ಹಾಗಾಗಿ ನಾವು
ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಅನ್ನು ಗೆಲ್ಲಿಸಿ JDS BJPಯನ್ನು ಸೋಲಿಸಬೇಕನ್ನೋ ಉದ್ದೇಶದಿಂದ ಇವತ್ತೆಲ್ಲ ಮಿತ್ರ ಸಂಘಟನೆಯಲ್ಲಿ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆಲ್ಲ ಇದೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಜಿಲ್ಲಾ ತಾಲೂಕುವಾರು ನಡೀತಾ ಇದೆ. ಹಾಗಾಗಿ ಯಾರೇ ಆಗಲಿ ನಾನು ಯಾಕಂದರೆ ಹೆಚ್ಚಿನ ಭಾಷಣ ಮಾಡೋದಕ್ಕೆ ನಾವು ಇನ್ನೂ ಹಳ್ಳಿ ಹಳ್ಳಿ ಬರೋದಕ್ಕೆ ಪಂಚಾಯಿತಿಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೇ ಒಂದು ನಮ್ಮ ಪ್ರಚಾರ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ಎಲ್ಲ ಯಾಕಂದರೆ ಸರ್ವ ಜಾತಿಯ ಶಾಂತಿಯ ತೋಟ ಈ ನಾಡು. ನಮ್ಮ ಒಂದು ನಾಡನ್ನು ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಒಂದು ಅಳಿವು ಉಳಿವನ್ನು ಉಳಿಸ್ಕೋಬೇಕಂದ್ರೆ ಭ್ರಷ್ಟ BJPಯನ್ನು ತೋಲಿಸಬೇಕು, ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ನಮ್ಮ ಹಾಸನ್ ಅವರು ಎರಡು ಮಾತನ್ನ